ಹಬ್ಬ ದಸರಾ. ಈ ಹಬ್ಬದಲ್ಲಿ ಪ್ರತಿಯೊಬ್ಬರೂ ಅತ್ಯಂತ ಸಡಗರ ಸಂಭ್ರಮದಿಂದ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸುತ್ತಾರೆ. ಸಂಬಂಧಿಕರು ಹಾಗೂ ನೆಂಟಸ್ಥರು ಎಲ್ಲರೂ ಸೇರಿ ಆಚರಿಸುವ ಹಬ್ಬ ಇದಾಗಿದೆ. ಈ ಹಬ್ಬಕ್ಕೆ ಮೆರಗು ನೀಡುತ್ತಿದೆ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯ ರೇಣುಕಾ ನಗರದ ನಿವಾಸಿಯಾದ ವಿಶಾಲಮ್ಮ ಕೃಷ್ಣಮೂರ್ತಿ ಅಯ್ಯರ್ ಅವರ ನವರಾತ್ರಿಯ ಗೊಂಬೆ ಪೂಜೆ. ಹೌದು, ಸುಮಾರು 45 ವರ್ಷಗಳಿಂದ ಗೊಂಬೆ ಪೂಜೆ ಮಾಡುತ್ತಿರುವ ವಿಶಾಲಮ್ಮ ಮೂಲತಃ ತಮಿಳುನಾಡಿನವರಾಗಿದ್ದು ಹುಬ್ಬಳ್ಳಿಯಲ್ಲಿ ಕಳೆದ 7 ವರ್ಷಗಳಿಂದ ನೆಲೆಸಿದ್ದಾರೆ. ಹುಬ್ಬಳ್ಳಿಗೆ ಬಂದರೂ ಅವರು ತಮಿಳುನಾಡಿನ ಪದ್ಧತಿ ಮಾತ್ರ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಈಗ ನೀವು ನೋಡ್ತಾ ಇರುವುದು ನವರಾತ್ರಿ ಗೊಂಬೆಗಳು ಗೊಲು. ಇದು ತಮಿಳುನಾಡು ಪದ್ಧತಿ. ತಮಿಳುನಾಡಲ್ಲಿ ಪ್ರತಿಯೊಂದು ಮನೆಯಲ್ಲೂ ಈ ಗೊಂಬೆಗಳು ಇಡ್ತಾರೆ. ನವರಾತ್ರಿ 9 ದಿನಾನೂ ಈ ಗೊಂಬೆಗಳು ಮನೆಯಲ್ಲಿ ಇಟ್ಟು ಪೂಜಾ ಮಾಡ್ತೀವಿ. ಮನೆಗಳಲ್ಲಿ 9 ದಿನ ಶೃಂಗರಿಸಿದ ಗೊಂಬೆಗಳನ್ನು ಕೂರಿಸುವ ಇವರು ಕುಟುಂಬ ಹಾಗೂ ಅಕ್ಕಪಕ್ಕದ ಮನೆಯವರು ಹಾಗೂ ಸ್ನೇಹಿತರನ್ನೆಲ್ಲ ಕರೆದು ಅತ್ಯಂತ ಸಂಭ್ರಮದಿಂದ ಗೊಂಬೆ ಪೂಜೆ ಮಾಡಿ ಸಂಭ್ರಮಿಸುತ್ತಾರೆ. ಇವರು ಪೂಜಿಸುವ ಈ ಗೊಂಬೆಗಳು 100 ವರ್ಷಕ್ಕೂ ಹಿಂದಿನವುಗಳಾಗಿದ್ದು ಇವುಗಳಲ್ಲಿ ಕಟ್ಟಿಗೆ ಮತ್ತು ಮಣ್ಣಿನ ಗೊಂಬೆಗಳು ಅತ್ಯಾಕರ್ಷಕವಾಗಿವೆ.